ನಮ್ಮ ಸಿಂಹಾಸನವನ್ನು ಕಾಯುವ ಅಥವಾ ನಾಳೆ ಯುದ್ಧವಾದ್ರೆ ನಮ್ಮ ತಲೆ ಕಾಯುವುದಕ್ಕಾಗಿ ತನ್ನ ರಕ್ತ ಚೆಲ್ಲುವ ಕಟ್ಟಪ್ಪ. ಕಟ್ಟಪ್ಪನ ರಕ್ತ ಚೆಲ್ಲ ಜಾತಿಯ ಅನ್ನ ಕುಂಟೇನಮ್ಮ. ಕಟ್ಟಪ್ಪ ನಮಗೆ ಗುರು ನೀವೇ ಕೀರ್ತಿ ಗಳಿಸಿದ್ದಲ್ವ. ಅದಕ್ಕೆ ಕಟ್ಟಪ್ಪ ದರ್ಶ ವಿದ್ಯೆಗೆ ಜಾತಿ ಇಲ್ಲ, ಅವ್ ಬೋಸ ನೀತಿಗೆ ಜಾತಿ ಇಲ್ಲ, ಅವ್ ಬೇಯಿಸಿದ ಅನ್ನಕ್ಕೆ ಜಾತಿ ಉಂಟೇನಮ್ಮ. ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ವ್ಯಾಸನಾಗಿದ್ದ ವಾಲ್ಮೀಕಿ ಬರೆದ ರಾಮಾಯಣ ಲೋಕಮಾನ್ಯವಾಗುತ್ತದೆ, ವ್ಯಾಸ ಬರೆದ ಮಹಾಭಾರತ ಪಂಚಮ ವೇದ ವೆಳುತ್ತದೆ, ಗುರುಬನಾಗಿದ್ದ ಕಾಳಿದಾಸನ ಕಾವ್ಯ ಲೋಕ ವಿಶಿಷ್ಟವಾಗುತ್ತದೆ, ಮಾತಿಗನ ಮನೆ ಆಕಳ ಹಾಲು ಮಾಧವನಿಗೆ ಅಭಿಷೇಕವಾಗುತ್ತದೆ, ಶೂದ್ರನ ಮನೆ ಸಂಪಿಗೆ ಹೂವು ಶಂಕರನಿಗೆ ಅಲಂಕಾರವಾಗುತ್ತದೆ, ಕೊಲೆಯ ನೆಟ್ಟು ಬೆಳೆಸಿದ ಮಾವಿನ ಮರದ ಹಣ್ಣು ಬ್ರಾಹ್ಮಣರ ಹೊಟ್ಟೆ ತುಂಬಿಸುತ್ತದೆ, ಅದರ ಮೇಲೆ ಕತ್ತಗಿಲ್ಲ ಜಾತಿ, ಕಾವಿಗಿಲ್ಲ ಜಾತಿ, ಹಾಲಿಗಿಲ್ಲ ಜಾತಿ, ಹೂವಿಗಿಲ್ಲ ಜಾತಿ, ಹಣ್ಣಿಗಿಲ್ಲದ ಜಾತಿ. ಬೇಯಿಸಿದ ಅನ್ನ ಕುಂಟೇನಮ್ಮ. ನಿಮಗೆ ಸಾಕಾಯಿತು ನಿಮ್ಮ ಜನ್ಮದಲ್ಲಿ ಇದ್ದ ಒಂದೊಂದು ಒಳ್ಳೆ ವಾಕ್ಯ, ಒಂದು ಸೂಕ್ತಿ, ಒಂದು ಸುಭಾಷಿತ, ಒಂದು ಶ್ಲೋಕ ಏನಾದ್ರೂ ನಿಮ್ಮ ನಾಲಿಗೆ ತಿರುಗಾಡಿದ ಓದಲಿಕ್ಕೆ ನಾವೇ ಕಡಿಮೆ ಓದಲಿಲ್ಲ, ನಮ್ಗವನಿಗಿರುವ ವ್ಯತ್ಯಾಸ ಮಾತ್ರ ಬೇರೆ. ಅವನು ಓದಿದಷ್ಟನ್ನು ಕಂಠಪಾಠ ಮಾಡಿದ್ದಾನೆ, ಇನ್ನೊಬ್ಬರಿಗೆ ಉಪದೇಶಕ್ಕೆ ಇಟ್ಟುಕೊಂಡಿದ್ದಾನೆ. ನಾವು ಓದಿದಷ್ಟನ್ನು ಮನನ ಮಾಡಿಕೊಂಡಿದ್ದೇವೆ, ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಅಷ್ಟೇ. ನಾವು ಇಲ್ಲಿಗೆ ಬರುವಾಗ ಯಾವುದೇ ಪೂರ್ವ ತಯಾರಿ ಮಾಡ್ಕೊಂಡು ಬರುವುದಲ್ಲ, ಇಲ್ಲಿಗೆ ಬಂದ ಮೇಲೆ ಹೇಗೆ ಬಂತು ಹಾಗೆ ಒಂದೊಂದಷ್ಟು ಬಿಡ್ತೇವೆ. ನಾಮಗುರು ಮಠಕ್ಕೆ ಹೋಗಿದ್ದೆ, ಆವಾಗ ಹಗಲು ರಾತ್ರಿ ನಿದ್ರೆ ಬಿಡುತ್ತದೆ. ಗುರುಗಳು ಹೇಳಿದ್ರು, ಮಗು ಯಾಕಪ್ಪ ಅಷ್ಟು ನಿದ್ರೆ ಬಿಡ್ತಾ ಇದ್ದೀಯಾ, ಓದಬೇಡ, ಓದಿದವನೆಲ್ಲ ಉದ್ಧಾರ ಆಗೋದಿಲ್ಲ. ಕಷ್ಟಪಟ್ಟು ಓದಿದ ನೂರು ಮಂದಿಯಲ್ಲಿ ಹುಡುಕಿದ್ರೆ ಒಬ್ಬ ವಿದ್ಯಾವಂತರಲ್ಲಿ, ನೂರು ಮಂದಿ ವಿದ್ಯಾವಂತರಲ್ಲಿ ಒಬ್ಬ ಬುದ್ಧಿವಂತ ಸಿಗುವುದು, ಸಾವಿರ ಮಂದಿ ಬುದ್ಧಿವಂತರಲ್ಲಿ ಒಬ್ಬ ಪಂಡಿತ ಸಿಗುವುದು, ಹತ್ತು ಸಾವಿರ ಮಂದಿ ಪಂಡಿತರಲ್ಲಿ ಒಬ್ಬ ವಾಗ್ಮಿ ಸಿಗುವುದು. ಇವತ್ತು ಮಹರ್ಷಿ ಮತ್ತೆ ಉತ್ತಮ ವಾಗ್ಮಿ ನೀನು, ಇನ್ನೊಂದು ತಯಾರಾಗುವ ಲಕ್ಷಣ ಇರುವುದು ನಿನ್ನ ಅಲ್ಲಿಯೇ ಕಷ್ಟಿದ್ದಾರೆ. ಆಕ್ಷೇಪ ಮಾಡುವುದಕ್ಕೆ ಕಾರಣ ಆಚಾರೋ ಪ್ರಥಮೋ ಧರ್ಮ, ಆಚಾರೋ ಪ್ರಭವೋ ಧರ್ಮ ಎನ್ನುವ ಹಾಗೆ ನಾನು ಹೇಳುದು ಸರಿ ನೆನಪಿಟ್ಕೊಂಡಿದ್ಯಲ್ಲೋ. ನೀವು ಯಾವ ದಿವಸ ನಾನು ಸರಿ ಹೇಳ್ಕೊಟ್ಟಿದ್ರೆ ವಾಕ್ಯಗಳಿಗೆ ಪಂಡಿತಂ ದೃಷ್ಟ್ವಾ ಶ್ವಾನವತ್ ಗುರುಗುರಾಯತೆ. ಒಳ್ಳೆ ಮಾತಾಡಿದೆ ಬ್ರಾಹ್ಮಣನಾದವ ಆಚಾರ ಕೆಟ್ಟರೆ ವೈದಿಕ ಕಾರ್ಯಗಳಲ್ಲಿ ದೋಷ ಬಂದ ಹಾಗೆ, ಕ್ಷಾತ್ರಿ ಅರಸನಾದವ ಆಚಾರ ಕೆಟ್ಟರೆ ನಾಡಿನಲ್ಲಿ ಕ್ಷಾಮ ಡಾಮರಗಳನ್ನು ಒಳಗೊಂಡ ಹಾಗೆ, ಅವ ಹೇಳಿದ್ದಲ್ಲ ಕಟ್ಟೊಬ್ಬ ದೇಶವನ್ನು ಕಾಯ್ತಾನೆ ಎನ್ನುವ ಹಾಗೆ, ದೇಶವನ್ನ ಕಾಯುವವರಿಗೂ ಆಳುವವರಿಗೂ ಸಮಾನತೆ ಉಂಟು ಅಂತಾದ್ರೆ ನಮ್ಮ ಮನೆಯನ್ನ ನಮ್ಮ ನಾಯಿಯು ಕಾಯ್ತದೆ. ಹಾಗಂತ ಆ ನಾಯನ್ನು ಕರ್ಕೊಂಡು ಬಂದು ನಮ್ಮ ಹಾಸಿಗೆ ಮೇಲೆ ಮಲಗಿಸಿಕೊಳ್ಳಿಕ್ಕಾಗ್ತದೆ ಹೇಳು? ಆಗುದಿಲ್ಲ. ಅದಕ್ಕೆ ನಾ ಹೇಳುದಲ್ವಾ, ಏನು ಮಲಗುವಾಗಾದ್ರೂ ಅವನನ್ನು ಬಿಟ್ಟು ಮಲಗು. ಇವನಿಗೆ ಅವನನ್ನು ಅಪ್ಪಿಕೊಳ್ಳದಿಂದ ನಿದ್ದೆ ಬರುದಿಲ್ಲ. ಈ ಭಾಷೆ ಮಾತಾಡ್ತಾನೆ, ಮಾತಾಡಿದ್ರೆ ಮಾತಾಡಬೇಡ, ಇಲ್ಲ ಜಾಗ್ರತೆ ಮಾಡು. ಜಾತೀಯತೆ ಬಗ್ಗೆ ಬರುವ ವಿಷಯ ಈಗ ನಾನು ನೀನು ಜಾತಿಯನ್ನು ಮಾಡಿಕೊಂಡದ್ದಲ್ಲ. ಆದಿ ಕಾಲದಲ್ಲಿ ಬ್ರಹ್ಮದೇವ ಸೃಷ್ಟಿ ಮಾಡುವಾಗ ಚಾತುರ್ವರ್ಣ ನಾಲ್ಕು ವರ್ಣ ಸೃಷ್ಟಿ ಮಾಡಿದ ಬ್ರಹ್ಮ ಅರೇ ಉಚ್ಚ ಅಂತ ಇದು ಬರೆದಿರಲಿಲ್ಲ. ಬ್ರಹ್ಮ ಕ್ಷತ್ರಿಯ ಮತ್ತೆ ನೆನಪಾಗ್ತಿದ್ದ ಕೆಲ ಬಾಯಿ ಹಾಕಿ ವೈಷ್ಣು ಸೂತ್ರ ಹೇಳಿ ಅಂತ. ಈಗ ಚಾತುರ್ವರ್ಣ ಯಾಕೆ ಮಾಡಿದವ? ವೇದ ಕಾಲದಲ್ಲಿ ಮನುಸ್ಮೃತಿಯಂತೆ ಜನಜೀವನ ನಡೆಯುತ್ತಿರುವಾಗ ಬಳಕೆಯಲ್ಲಿದ್ದುದು ಚಾತುರ್ವರ್ಣ. ಈಗಿನ ಸಮಾಜದ ವ್ಯವಸ್ಥೆಯೇ ಬೇರೆ, ಈಗಿನ ಸಂವಿಧಾನವೇ ಬೇರೆ, ಈಗ ಇರುವುದು ಜಾತಿ ವ್ಯವಸ್ಥೆ. ಯೋಚನೆ ಮಾಡಿ, ಯಾವುದೋ ಒಂದು ಜಾತಿಯ ಅಪ್ಪನಿಗೆ ನಾಲ್ಕು ಗಂಡು ಮಕ್ಕಳಿದ್ದಾರೆ ಅಂತ ಭಾವಿಸೋಣ. ಹಿರಿಯ ಮಗನು ಪಾಠ ಪ್ರವಚನ ಮಾಡುವ ಉಪನ್ಯಾಸಕ ವೃತ್ತಿಯಲ್ಲಿರುತ್ತಾನೆ. ತಾನು ಮಾಡುವ ಉದ್ಯೋಗದಿಂದ ಅವನು ಬ್ರಾಹ್ಮಣ ವರ್ಣದವನು ಅಂತ ಅಂಗೀಕರಿಸಲ್ಪಡುತ್ತಾನೆ. ಎರಡನೇ ಅವನು ದೇಶ ರಕ್ಷಣೆಯನ್ನು ಮಾಡುವ ಸೈನಿಕ ವೃತ್ತಿಯಲ್ಲಿ ಇರುತ್ತಾನೆ. ಅವನನ್ನು ಕ್ಷತ್ರಿಯ ಅಂತ ತಿಳಿದುಕೊಳ್ಳಬಹುದು. ವ್ಯಾಪಾರ ವ್ಯವಹಾರವನ್ನು ಮಗದೊಬ್ಬನು ನಿಭಾಯಿಸುವುದರಿಂದ ಅವನನ್ನು ವೈಶ್ಯ ಅಂತ ಪರಿಗಣಿಸಬೇಕಾಗುತ್ತದೆ. ಕೃಷಿ ಚಟುವಟಿಕೆಯನ್ನು ಮನೆವಾರ್ತೆಯನ್ನು ಮತ್ತೊಬ್ಬ ನೋಡಿಕೊಳ್ಳುವುದರಿಂದ ಅವನನ್ನು ಶೂದ್ರ ಅಂತ ತಿಳಿಯಬಹುದು. ಒಂದೇ ಮನೆಯಲ್ಲಿ ಒಂದೇ ಅಪ್ಪನಿಗೆ ಹುಟ್ಟಿದ ನಾಲ್ಕು ಮಂದಿ ಮಕ್ಕಳು ನಾಲ್ಕು ವರ್ಣದವರಾಗುತ್ತಾರೆ. ಈಗ ಅಪ್ಪನ ಜಾತಿಯನ್ನೇ ಹಿಡಿದ್ರೆ ನೀವು ಏನಂತ ತೀರ್ಮಾನ ಮಾಡ್ತೀನಿ ಅಂತಾದ್ರೆ ಹೇಳಿ. ಒಂದೇ ವಾಕ್ಯ, ಆ ನಾಲ್ಕು ಜನ ಮಕ್ಕಳು ತಪ್ಪಲ್ಲ ಪಾಪ, ನಾಲ್ಕು ಜನ ಮಕ್ಕಳು ಜನ್ಮ ಕೊಟ್ಟರೆ ಒಬ್ಬ ಅಪ್ಪ ಏನ್ ತಪ್ಪಲ್ಲ, ಒಬ್ಬರೇ ಮಕ್ಕಳು ಆಗಿದ್ರೆ ಯಾವ ಸಮಸ್ಯೆ ಇರಲಿಲ್ಲ. ವಿಚಂಡವಾದ ಅಂತ ಹೇಳಬೇಕಾಗುತ್ತದೆ. ಕಟ್ಟಪ್ಪ ರಕ್ಷಣಾ ಕೆಲಸವನ್ನು ಮಾಡುತ್ತಿರುವುದರಿಂದ ನಮ್ಮಂತೆ ಕ್ಷತ್ರಿಯನು ಎಂದು ತಿಳಿದರೆ ಮುಗಿಯಿತಲ್ಲ ಅಣ್ಣ. ಮೊದಲೇ ಭಾಷೆ ಯಜಮಾನ ನೀವು ಉದ್ಯೋಗದಿಂದ ಜಾತಿ ಹೌದಾ?
ಹೌದು ಅಂತ ಆದ್ರೆ ಕೆಲವರು ದಿವಸಕ್ಕೊಂದು ಉದ್ಯೋಗ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ದಿವಸ ಅವ್ರ ಜಾತಿ ಬದಲಾಗುತ್ತಾ ಹೋಗ್ತದ ಯಾಕೆ ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿ ನಮ್ಮ ಮಾವನನ್ನೇ ಚೆನ್ನಾಗಿ ಬಳಸ್ಕೊಳ್ಬಹುದು ಉಪಯೋಗಿಸಿಕೊಂಡು ಉಪಯೋಗಿಸಿಕೋ ನನ್ನ ಮಾವನಿಗೊಂದು ನಿರ್ದಿಷ್ಟವಾದಂತಹ ಕೆಲಸ ಇಲ್ಲ ಇಲ್ಲ ಬೆಳಗ್ಗೆ ಮಾಡಿದ ಕೆಲಸ ಮಧ್ಯಾಹ್ನ ಮಾಡುವುದಿಲ್ಲ ಮಧ್ಯಾಹ್ನ ಮಾಡಿದ ಕೆಲಸ ಸಾಯಂಕಾಲ ಮಾಡುವುದಿಲ್ಲ ಅದು ಪ್ರತ್ಯೇಕ ವಿಷಯ ನನ್ನ ಮಾವ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ ಅವನಿಗೆ ಗೊತ್ತಿಲ್ಲ ಹಾಗಾದ್ರೆ ನನ್ನ ಮಾವನಿಗೆ ದಿವಸಕ್ಕೆ ಎಷ್ಟು ಜಾತಿ ಆಗ್ಬೇಕು ಅಥವಾ ನನ್ನ ಮಾವ ಜಾತಿಯ ಬಿಟ್ಟವನೇ ಪಂಚಮರಿಗೆ ಸರಿ ಜಾತಿಯೂ ಇಲ್ಲ ಸರಿ ಕೆಲಸವೂ ಮಾಡದೇ ಇಲ್ಲ ಹೇಗೆ ಮಾತಾಡಬೇಕು ಇದು ನಮ್ಮ ಪಾದದ ರಕ್ಷಣೆ ನಾವು ಏನ್ ಧರಿಸುತ್ತೇವೆ ಅದಕ್ಕೆ ಬಹಳ ಹೆಸರು ಪಾದಕ್ಕೆ ಪಾದರಕ್ಷೆ ಚಮ್ಮಡ ಎಕ್ಕಡ ಹಾವುಗೆ ಕೆಲ ಇದನ್ನೇ ಅಭ್ಯಾಸ ಮಾಡಿದ್ದು ಅಂತ ಅಷ್ಟೆಲ್ಲ ಯಾಕಪ್ಪ ನಾವು ಅದನ್ನ ಮೆಟ್ಟಿ ನಿಲ್ಲುವುದರಿಂದ ಮೆಟ್ಟು ಮೆಟ್ಟು ಹಾಗಾಗುತ್ತದೆ ಆದ್ಯಲ್ಲಿ ಮಠಾಧೀಶರು ಮೆಟ್ಟಿ ಕುಳಿತುಕೊಳ್ಳುವುದರಿಂದ ಅದು ಮೆಟ್ಟಿ ಆಗಿರುತ್ತದೆ ನಮ್ಮದಕ್ಕೆ 5000 ಪಟ್ಟದ್ದಾದ್ರೂ ಹೆಬ್ಬಾಗಿಲ್ಲ ಅಂತ ಇಟ್ಟು ಬರ್ತೇವೆ ನಾವು ಯಾರೋ ದೇವರಿಗೆಲ್ಲ ಸಂಗ್ರಹ ಮಾಡಿ ಮಾಡಿಸಿಕೊಟ್ಟಂತ ಮಠಾಧೀಶ ಆ ಮೆಟ್ಟನ್ನು ಪಾದುಕೆ ಹತ್ರ ಪೂಜೆ ಮಾಡ್ತೇವೆ ಯಾಕೆ ಅವರು ಮೆಟ್ಟಿದ ಮೆಟ್ಟಲ್ವಾ ನಾವು ಮೆಟ್ಟಿದ ಮೆಟ್ಟಲ್ವಾ ಅದು ಒಳಗೆ ಇದು ಹೊರಗೆ ಯಾಕೆ ತಾರತಮ್ಯ ಬಸ ತಪ್ಪಳೆ ಅವ್ರ ಬುದ್ಧಿದೇವರು ಆದ್ರೂ ಅಡಿಗಿಲ್ಲ ಯಾಕಂದ್ರೆ ಒಂಥರ ತಪ್ಪು ಮಾಡ್ಬಿಟ್ಟಿದ್ದಾರ ನೀವು ಬಂದು ಬೇಕು ಬೇಡದ ಮಾತಾಡಿದಾಗ ತಪ್ಪಳೆ ಹಾಕ್ಬಿಟ್ರು ಅವರು ಅವಾಗ ಗೊತ್ತಾಯ್ತು ನಾವು ತಪ್ಪು ಮಾಡಿದ್ದೇವೆ ಅಂತ ಈಗ ಮೌಲ್ಯಾಧಾರಿತವಾದಂತಹ ವಿಷಯ ಹೊರ ಬರ್ತಾ ಇದೆ ಅದು ಕೇಳಂತ ತಲ್ಲೀನರಾಗಿದ್ದಾರೆ ಮನೆ ಹೋಗ್ಬಾರ್ದು ಚಪ್ಪಲಿ ಹಾಕಿ ಅಂತ ಕಾಲಿಗೆ ತಾಗಕೂಡದು ಮೆತ್ತನೆಯ ಹಾಸಿಗೆಯಲ್ಲಿ ನಡೆದ ಯೋಗ ನಮ್ಮ ಪಾದಗಳಿಗಾಗಬೇಕು ಎನ್ನುವ ಕಾರಣಕ್ಕಾಗಿ ನಾವು ಧರಿಸುವುದು ಪಾದರಕ್ಷೆ ಆದ್ರೆ ಗುರುಗಳ ಜೀವನ ಹಾಗಲ್ಲ ಸಮಾಜದ ಕಲ್ಲು ಮುಳ್ಳುಗಳೆನ್ನುವ ನೋವು ಕಹಿಯನ್ನು ಕಳೆದು ಸ್ವಾಸ್ಥ್ಯ ಸಮಾಜವನ್ನು ರೂಪಿಸುವಂತದ್ದು ಅಂತ ಮಠಾಧೀಶರ ಗುರುವರೇಣ್ಯರ ಜೀವನದ ಉದ್ದೇಶ ಹಾಗೂ ಧ್ಯೇಯ ಆದ್ರಿಂದಲೇ ಅವರನ್ನು ಪೂಜ್ಯಪಾದರು ತೀರ್ಥಪಾದರು ಶ್ರೀಪಾದರು ಅಂತ ನಾವು ಗುರುತಿಸುತ್ತೇವೆ ಅಂತ ಗುರುಗಳಿಲ್ಲದ ಸಂದರ್ಭ ಗುರು ಪಾದುಕೆಯನ್ನು ತಂದು ಆ ಪಾದುಕೆಯಲ್ಲಿ ಗುರು ಸಾನ್ನಿಧ್ಯವನ್ನು ಕಂಡು ಪೂಜಿಸುವುದೇ ಹೊರತು ಅದನ್ನು ಮೆಟ್ಟು ತಂದು ಹಿಡಿಯುವುದಲ್ಲ ಅಣ್ಣ ನಿನಗೆ ಬೇಕು ಅಂತಾದ್ರೆ ನೀ ಹಾಕುವುದನ್ನು ಹೆಬ್ಬಾಗ್ಲ ಆಚೆ ಇಡುವುದಲ್ಲ ತಲೆ ಮೇಲೆ ಹೊತ್ತುಕೊಂಡು ಪೇಟೆಯಲ್ಲಿ 4 ಸವಾರಿ ಬಾ ಯಾರು ಕಡೆ ಹೇಳ್ತಾರೆ ಆ ಕಾಲ ಒಂದು ನಿಮ್ಮದೇ ಇರಬೇಕು ಅಂತ ನಾವು ಕೈ ಮುಗಿದ್ವ ಅದು ಹಾಗೆಪ್ಪ ಅಲ್ಲ ಕುಳಿ ಭಾಷೆ ಬರ್ತದೆ ಗಡಿಬಿಡಿ ನೋಡಿ ಮಾವ ನೀವು ಮನುಷ್ಯರು ಇದ್ದೀರಿ ಆ ಒಂದು ಕಾಲ ನಿಮ್ಮದ್ದು ಇರಬೇಕು ಎಲ್ಲ ಮನೆ ದೇವಸ್ಥಾನ ಬಾರ ಹೊಡ್ಕೊಂಡು ಬಂದ ಭಾಷೆ ಬಾರದು ಎಂತ ಅವಸ್ಥೆ ಮಾವ ಮೆಟ್ಟಿನ ಉದಾಹರಣೆ ಕೊಟ್ಟ ನಿಮಗೆ ಅವ್ರು ಮೆಟ್ಟಲು ಹೊಡೆದಾಗೆ ಉತ್ತರ ಕೊಟ್ಬಿಟ್ಟು ನನಗೆ ಬಹಳ ನೋವಾಯ್ತು ಏನು ಅವ್ರು ಅದನ್ನ ಹೊಡೆದೇ ಇಲ್ಲಲ್ಲ ಅಂತ ನೋವಾಯ್ತು ನಾನು ಮುಂದೆ ಪ್ರಬುದ್ಧ ರಾಜಕಾರಣಿ ಆಗ್ಬೇಕಂದ್ರೆ ಕನಸು ಕಾಣಿಸ್ತಾ ಇದ್ದ ರಾಜಕಾರಣಿ ಆಗ್ಬೇಕಾದ್ರೆ ಒಂದೆರಡು ಕಡೆ ಯಾರು ಅದ್ರಲ್ಲಿ ಬೀಳ್ಬೇಕಂತ ನಮ್ದೆ ಹಳೆ ಆ ಕಡೆ ಹಲು ಬೆಳಗಿರುತ್ತದೆ ಬೆಳಗಿರುತ್ತದೆ ಆದ್ರೆ ನಾಯಿ ಹಲು ಬೆಳಗಿರುತ್ತದೆ ನಾನ್ ತೆಗೆದು ಹೋಗ್ಲಿಲ್ಲ ನನಗೆ ನೀವು ಒಂದು ವರ್ಷ ತಿಂಗಳ ವ್ಯಾಪಾರ ಮಾತಾಡ್ತೀನಿ ನಾಯಿ ಹಲು ಬೆಳಗ್ಗೆ ಇರೋದು ಹೌದಾ ಎಷ್ಟು ವಿಷಯ ಉಂಟು ಮಾವನಿ ಮಾತ್ರ ಎಲ್ಲ ಮೆತ್ತ ನಾಯಿ ಆಯ್ತಲ್ಲ ದಯಾಕರನಾಗಿರಬೇಕು ಕತ್ತೆ ನಾಯಿ ಹಂದಿಯನ್ನೆಲ್ಲ ಕೀಳು ಪ್ರಾಣಿಗಳನ್ನು ಬಿಟ್ಟಿದ್ದಾರೆ ಗೋವನ್ನು ಮಾತ್ರ ಪೂಜಿಸುವುದರ ಅರ್ಥವೇನು ಗೊತ್ತೇ ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಬ್ರಹ್ಮದೇವರು ಸೃಷ್ಟಿಸುತ್ತಾನಂತೆ 8 ಲಕ್ಷ ಜೀವರಾಶಿಗಳ ಮಲ ಮೂತ್ರ ಅಸಹ್ಯ ಹಾಗೂ ಹೊಲಸು ಆದ್ರೆ ಗೋವಿನ ಮಲಮೂತ್ರವು ದೇವತಾ ಪೂಜೆಯಲ್ಲಿ ಬಳಸಲ್ಪಡುತ್ತದೆ ಪ್ರಪಂಚದಲ್ಲಿ ಅಂತ ವಿಶೇಷವಾದ ಒಂದೇ ಒಂದು ಪ್ರಾಣಿ ಅಂತ ಇದ್ದರೆ ಅದು ಗೋವು ಮಾತ್ರ ಆದ್ದರಿಂದಲೇ ಅಂತದ್ದನ್ನು ಭಗವಂತ ಮನುಷ್ಯನಿಗಾಗಿ ಸೃಷ್ಟಿಸಿಕೊಟ್ಟಿದ್ದಾನೆ ಆದ್ದರಿಂದಲೇ ಅದರಿಂದ ಬರುವಂತಹ ಗೋಕ್ಷೀರವನ್ನು ಕೃತಜ್ಞತೆಯ ದ್ಯೋತಕವಾಗಿ ದೇವರ ತಲೆಗೆ ಹಾಕುವುದೇ ಹೊರತು ಇನ್ಯಾವ ಉದ್ದೇಶವೂ ಅಲ್ಲ ನಿನ್ನ ಮಾತು ಕೇಳಿದ್ರೆ ದನದ ಹಾಲು ಕುಡಿದವರು ಹಾಗಿಲ್ಲಪ್ಪ
उदाहरण नाक जन हण संपादने ಕರ್ತವ್ಯ ಇಂತ ನಾನು ಕೇಳಿ
ಅಪರಾಧಿಯ ಸ್ಥಾನದಲ್ಲಿ ನಿಂತು ನೀವು ವಿಚಾರಿಸುವಂತ ಹೊತ್ತು ಬಂತಲ್ಲ. ನಾನು ಸಜ್ಜನನಾಗಿರುವಂತಹ ಯುವರಾಜನು ಮುಕ್ತೆಯಾಗಿರುವಂತಹ ನನ್ನ ಮಗಳು ಇದೊಂದು ವಿಪರ್ಯಾಸ ವೇಷ. ಏನೇ ಇರಲಿ ವಿಚಾರಿಸುತ್ತೀರಿ ಅಂತ ಆದ್ರೆ ಹೃದಯವನ್ನು ಬಿಚ್ಚಿ ಮಾತಾಡುವಂತ ಅವಕಾಶಕ್ಕಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಈ ಹುಡುಗ ಮೊನ್ನೆ ನೀನು ಬಂದು ಬಾಯಾರಿಕೆ ಆಯಿತು ಅಂತ ಹೇಳಿದ, ನೀರು ಕೊಟ್ಟೆ ಹಸಿವಾಗ್ತದೆ ಅಂತ ಹೇಳಿದ, ಅನ್ನದ ಬಟ್ಟಲ ಕೈ ಮುಂದೆ ಹಿಡಿದೆ, ಕಣ್ಣಂಚಿನಲ್ಲಿ ನೀರು ನೆನೆದಿಲ್ಲ, ಏನು ಕಂಡನೋ ಏನು. ತಾಯಿ ತಂದೆಯರನ್ನ ಕಳೆದುಕೊಂಡಿರುವಂತಹ ತಬ್ಬಲಿ ನನಗೂ ಮಾತೃವಾತ್ಸಲ್ಯ ಹುಟ್ಟಿತು. ಎರಡು ತುತ್ತು ಅನ್ನವನ್ನು ಅವನ ಬಾಯಿಗೆ ಹಾಕಿದೆ. ಇವರ ಪ್ರೇಮ ಪ್ರಕರಣ ನನಗೆ ತಿಳಿದಿಲ್ಲ ತಾಯಿ. ಹಾಗೆ ಅವನ ಬಾಯಿಗೆ ಹಾಕಿರುವಂತ ಎರಡು ತುತ್ತು ಅನ್ನದ ಹಿಂದೆ ಮಗನನ್ನ ಮದುವೆ ಮಾಡಿಸುವಂತಹ ಷಡ್ಯಂತ್ರವನ್ನು ಉಂಟು ಅಂತ ನೀವು ತಿಳಿಯುವುದಾದರೆ ಅದು ಮೊಲಚ ಕೋಡು ಬಂದಷ್ಟೇ ಸತ್ಯ. ಈಗ ನೀವೇನಾದ್ರೂ ಹೇಳುವುದುಂಟು? ಉಂಟು, ತುಂಬಾ ಹೇಳಿಕೊಂಡು. ನಿಜವಾದ ಆರೋಪಿಗಳನ್ನು ವಿಚಾರಿಸಿ ತೀರ್ಪು ನೀಡುವಲ್ಲಿ ಸನ್ನಿಧಾನ ವಿಫಲವಾಗಿ ಪ್ರಕರಣವನ್ನು ಹಸ್ತಾಂತರಿಸಿದ್ದಕ್ಕಾಗಿ ಪೀಠಕ್ಕೆ ತಲೆಬಾಗುತ್ತಾ ಪ್ರಕರಣ ಕೈ ಎತ್ತಿಕೊಳ್ಳುತ್ತಾ ಇದ್ದೇನೆ. ನಾಳೆ ಅವನು ಹೋರಿಗೂ ಬರುತ್ತದೆ. ನೀಚೆ ಬಂದ ಕ್ಷಣ ದೇಶ ಕಾಣುವುದಿಲ್ಲ ಅಂತ ತಿಳ್ಕೊಳ್ಳಬಾರದು. ನಾವು ನೋಡುವ ಕಣ್ಣು ಎರಡಾದ್ರೆ ನಮ್ಮನ್ನು ನೋಡುವ ಕಣ್ಣು ಸಾವಿರ ಕಣ್ಣುಗಳು ಇರುತ್ತದೆ. ಇದೆಲ್ಲ ವ್ಯಾಖ್ಯಾನ ಮಾಡಿದ್ರೆ ಕೋಣನ ಮುಂದೆ ವೀಣೆ ಬಾರಿಸಿದ ಹಾಗಾದೀತು. ಯಾಕೆಂದ್ರೆ ನನ್ನಂತ ಬುದ್ಧಿಜೀವಿಗಳ ಒಳನಾಟದ ಪರಂತ ಎದ್ದು ಕಾಣುತ್ತಾ ಇದೆ. ನಿನ್ನಲ್ಲಿ ಮಕ್ಕಳು ಆಗಿರಬೇಕು. ಭುವನೆಯನ್ನು ನೋಡಿ ಕಲಿತುಕೋ ಕಟ್ಟಪ್ಪ, ನಿಂತ್ಕೊಳ್ತುಕೋ. ಏನು ಸೇನಾಪತಿ ಕಟ್ಟಾಳು ಕಟ್ಟಪ್ಪ ನೀನಲ್ಲ, ಮತ್ತೆ ಆರೋಪಿ ಕಟಕಟೆ ಕಟ್ಟಪ್ಪ ನೆನಪಿರಲೆ. ಕೇಳಿದ್ದಕ್ಕೆ ಮಾತ್ರ ಉತ್ತರ. ಎಷ್ಟ ವರ್ಷ? ನಿಮ್ಗಿಂತ ಸ್ವಲ್ಪ ಹೆಚ್ಚು. ಮೂರು ಕತ್ತೆ ವರ್ಷ ಆಗಿದೆ ಅಂತ ಹೇಳ್ತೇನೆ. ಕತ್ತೆ ಸಾಕಿದ್ದೀರ? ಸಾಕಿದ್ದಾನೆ ಕತ್ತೆ. ಪಕ್ಕದಲ್ಲಿ ಉಂಟು ಒಂದೇ ಕತ್ತೆ. ಕತ್ತೆ ಬಂದಿದ್ದಾನೆ. ಸಂವಿಧಾನ ಗಮನಿಸಬೇಕು. ಆರೋಪಿ ಕತ್ತಿದಾಳು ದಿಕ್ಕು ತಪ್ಪಿಸುವ ಅಂತ ಮಾಡ್ತಾ ಇದ್ದಾನೆ. ಹೆಣ್ಣು ಗಂಡು ಗುರು ಹಿರಿಯರು ಕಣ್ಣು ತಪ್ಪಿಸಿ ಹೀಗೆ ಚಕ್ಕಂತ ಆಡ್ತಾರಂತಾದ್ರೆ ಇದನ್ನು ಅಕ್ರಮ ಸಂಬಂಧ ಎಂದು ಕರೆಯಲಾಗುವುದು. ಅಕ್ರಮ ಸಂಬಂಧಿಗಳಿಗೆ ನಮ್ಮ ಭಾರತೀಯ ದಂಡ ಸಂಹಿತೆಯ ಪ್ರಕಾರ 397-98 ಕಾಯ್ದೆ ಅನ್ವಯ ಅವರನ್ನ ಅಪರಾಧಿಗಳನ್ನು ಪರಿಗಣಿಸಲಾಗುವುದು. ಅದು 376. ಈ ಅಪರಾಧಿಗಳಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಎಂದು ಘೋಷಣೆ ಮಾಡಿದರೂ ಮಾಡಬಹುದು. ಇಲ್ಲಿ ಅನುಕಂಪ ತೋರುತ್ತಾ ಉಂಟು. ಯಾಕಂದ್ರೆ ಇವರಿಬ್ಬರು ಒಂದಾದಂದ್ರೆ ಒಳ್ಳೆ ವಾಸನ ಮೇಲೆ ಹೆಸಿಗೆ ಬಿದ್ದ ಹಾಗಾಗಿದೆ. ನಿಮಗೆ ಇಲ್ಲಿಯೂ ಬೇರೆ ಉದಾಹರಣೆ ಸ್ವಲ್ಪ ಕಾರ ಆಗ್ಬೇಕಾದ್ರೆ ಅಂತ ಕೊಡ್ಬೇಕಾಗುತ್ತೆ. ಪಾಪ ಪ್ರಾರಬ್ಧ ಹೊಟ್ಟೆಲ್ಲಿ ಇದ್ದ ಬಾಯಿ ಬಂತು. ನಾಯಿ ಬಿಟ್ಟಿದ್ದು ನಾಯಿಗೆ ಎಂಬಂತೆ ಆಚೆ ನಿಮಗೆ ಕೊಟ್ಟು ಮದುವೆ ಮಾಡಿ ಊರಿಂದ ಹೊರ ಹಾಕಲಾಗುವುದು ಎಂದು ನ್ಯಾಯಾಲಯದ ಪರ ತೀರ್ಪು ನೀಡುತ್ತಾ ಇದ್ದೇನೆ. ಸನ್ನಿಧಾನ ಹೇಳಿದ್ದಾರೆ.